ಗಮನಿಸಬೇಕು ಒಂದ ಕಡೆ ವರುಣ ಕೋಲಾರ ಬಾದಾಮಿ ಕ್ಷೇತ್ರ ಅಂತ ಅದರ ಜೊತೆಗೆ ಮತ್ತೊಂದು ಆಫರ್ ಕೂಡ ಸಿದ್ದರಾಮಯ್ಯ ಅವರಿಗೆ ಸಿಗ್ತಾ ಇದೆ ಯಾವ ಕಡೆ ಈಗಾಗಲೇ ಕ್ಷೇತ್ರ ಟೆನ್ಷನ್ ಮುಂದುವರೆದಿದೆ ಇದರ ನಡುವೆ ಮತ್ತೊಂದು ಆಫರ್ ಅನ್ನು ಸಿದ್ದರಾಮಯ್ಯ ಅವರಿಗೆ ಕೊಡಲಾಗಿದೆ ಕೋಲಾರ ಬಾದಾಮಿ ವರುಣ ಬಳಿಕ ಮತ್ತೊಂದು ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರಿಗೆ ಆಫರ್ ಬಂದಿದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಚಿತ್ತ ಉತ್ತರ ಕರ್ನಾಟಕದತ್ತ ಚುನಾವಣೆಗೆ ಕ್ಷೇತ್ರ ಹುಡುಕಾಟವನ್ನ ಸಿದ್ದರಾಮಯ್ಯ ಅವರು ನಡೆಸುತ್ತಾರೆ ಇದ್ದಾರೆ ಕೊಪ್ಪಳದಲ್ಲಿ ಸಿದ್ದು ರಾಜಕೀಯ ಭವಿಷ್ಯ ಗಟ್ಟಿಗೊಳಿಸುವುದಕ್ಕೆ ಚಿಂತನೆ ಕೂಡ ನಡೆದಿದೆಯಂತೆ ಕೊಪ್ಪಳದ ಕುಷ್ಟಗಿ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಸ್ಪರ್ಧೆ ಬಹುತೇಕ ಖಚಿತ ಅಂತಲೂ ಹೇಳಲಾಗ್ತಾ ಇದೆ ಆದರೆ ಅದು ಕೂಡ ಇನ್ನೂ ಫೈನಲೈಸ್ ಆಗಿಲ್ಲ ಈಗಾಗಲೇ ಸಿದ್ದರಾಮಯ್ಯ ಬೆಂಬಲಿಗರಿಂದ ಕ್ಷೇತ್ರದಲ್ಲಿ ತಾಲೀಮು ಕೂಡ ಶುರುವಾಗಿದೆ ಕುಷ್ಟಗಿ ಹಾಲಿ ಕಾಂಗ್ರೆಸ್ ಶಾಸಕರಾಗಿರೋ ಅಮರೇಗೌಡ ವಯ್ಯಾಪುರ ಅವರು ಸಿದ್ದರಾಮಯ್ಯ ಅವರ ಜೊತೆಗೆ ಈಗಾಗಲೇ ಮಾತು ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕತೆಯನ್ನು ಕೂಡ ನಡೆಸಿದ್ದಾರೆ ಹಾಗಾಗಿ ಉತ್ತರ ಕರ್ನಾಟಕದಿಂದ ಕೂಡ ಆಫರ್ ಇದೆ ಕುರುಬ ಸಮುದಾಯದ ಮತಗಳೇ ಈ ಕುಷ್ಟಗಿ ಕ್ಷೇತ್ರದಲ್ಲಿ ಹೆಚ್ಚಾಗಿದೆ ಕೊಪ್ಪಳದ ಕುಷ್ಟಗಿ ಕ್ಷೇತ್ರದಲ್ಲಿ ಮಗನ ರಾಜಕೀಯ ಭವಿಷ್ಯಕ್ಕೆ ಸಿದ್ದರಾಮಯ್ಯ ವರುಣ ಕ್ಷೇತ್ರವನ್ನ ತ್ಯಾಗ ಮಾಡಿದ್ದಾರೆ ಹೀಗಾಗಿ ಈ ಬಾರಿ ಕುಷ್ಟಗಿ ಕ್ಷೇತ್ರದಿಂದ ಸ್ಪರ್ಧಿಸುವುದಕ್ಕೆ ಸಿದ್ದರಾಮಯ್ಯ ಅವರು ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ ಮೊದಲು ಬಾದಾಮಿ ಬಳಿಕ ಕೋಲಾರ ಈಗ ಕುಷ್ಟಗಿ ಕ್ಷೇತ್ರದತ್ತ ಸಿದ್ದರಾಮಯ್ಯ ಅವರ ಚಿತ್ತ ನೆಟ್ಟಿದೆ ರಾಜಕೀಯ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳುವುದಕ್ಕೆ ಉತ್ತರ ಕರ್ನಾಟಕದತ್ತ ಸಿದ್ದು ಅವರ ಚಿತ್ತ ನೆಟ್ಟಿದೆ ಕುರುಬ ಸಮುದಾಯದ ಮತಗಳೇ ಈ ಕೊಪ್ಪಳದ ಕುಷ್ಟಗಿ ಕ್ಷೇತ್ರದಲ್ಲಿ ಹೆಚ್ಚಾಗಿದೆ ಹಾಗಾಗಿ ತಮ್ಮ ಈ ಚಿತ್ತವನ್ನ ಕುಷ್ಟಗಿ ಕ್ಷೇತ್ರದತ್ತ ನೆಟ್ಟಿದ್ದಾರೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕ್ಷೇತ್ರ ಯಾವುದು ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿಲ್ಲ ಈಗ ಉತ್ತರ ಕರ್ನಾಟಕದಿಂದ ಕೂಡ ಆಫರ್ ಬಂದಿರೋದ್ರಿಂದ ಇದನ್ನ ಕೂಡ ಅವರು ಓಕೆ ಅಂತಾರೋ ಅಂತ ಕುತೂಹಲ ಇದೆ ಈ ಬಗ್ಗೆ ಮತ್ತಷ್ಟು ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ಶುಕ್ರಾಜ್ ಈಗ ಸಿದ್ದರಾಮಯ್ಯ ಅವರ ಚಿತ್ತ ಉತ್ತರ ಕರ್ನಾಟಕದತ್ತ ನೆಟ್ಟಿದೆ ಕುಷ್ಟಗಿ ಕ್ಷೇತ್ರದಲ್ಲಿ ನಿಲ್ತಾರೋ ಅಂತ ಕುತೂಹಲ ಇದೆ ಯಾಕಂದ್ರೆ ಇಲ್ಲಿ ವರುಣ ಬಾದಾಮಿ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಕುಷ್ಟಗಿಯನ್ನ ಆಯ್ಕೆ ಮಾಡ್ಕೋಬಹುದಾ ಲೀನಶ್ರೀ ಏನೀಗಾಗಲೇ ಬಿಜೆಪಿ ಅವರು ಸಿದ್ದರಾಮಯ್ಯ ಅವರ ಕ್ಷೇತ್ರ ಯಾವುದಯ್ಯ ಅಂತ ಒಂದು ಕಿಂಡಲ್ ತರ ಮಾಡ್ತಾ ಇದಾರೆ ಈಗಾಗಲೇ ಅವ್ರಿಗೆ ಒಂದು ಬಿಗ್ ಶಾಕ್ ನೀಡಲು ಸಿದ್ದರಾಮಯ್ಯ ತೆರೆಮರೆಯಲ್ಲೇ ಒಂದು ಸಜ್ಜು ನಡೆಸಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಮೊದಲು ಬಾದಾಮಿ ಅಂತ ಹೇಳ್ತಿದ್ರು ಇದಾದ ನಂತರ ಕೋಲಾರದಲ್ಲಿ ಅವರು ಸ್ಪರ್ಧೆ ನಡೆಸುವುದು ಬಹುತೇಕ ಖಚಿತವಾಗಿತ್ತು ಆದ್ರೆ ಇತ್ತೀಚೆಗೆ ಕೋಲಾರದಿಂದಲೂ ಇಂದಿಂದಲೂ ಕೂಡ ಅವರು ಸ್ಪರ್ಧಿಸಲ್ಲ ಅನ್ನೋ ಒಂದು ಮಾಹಿತಿ ಇದೆ ಅದಾದ ನಂತರ ಇವೆರಡು ಕ್ಷೇತ್ರ ಬಿಟ್ಟರೆ ಅವ್ರಿಗೆ ಇರೋದು ಒಂದೇ ವರುಣ ಅಂತದ್ದು ಆದ್ರೆ ಅಲ್ಲಿ ವರುಣದಲ್ಲಿ ಅವರ ಮಗನ ಒಂದು ರಾಜಕೀಯ ಭವಿಷ್ಯಕ್ಕಾಗಿ ಅವರು ತಮ್ಮ ಕ್ಷೇತ್ರವನ್ನು ತ್ಯಾಗ ಮಾಡ್ತಾರೆ ಅಂತಂದು ಈಗಾಗಲೇ ಸಾಕಷ್ಟು ಮಾಹಿತಿಗಳು ಕೂಡ ಬಂದಿದ್ದು ಆದ್ರೆ ಸಿದ್ದರಾಮಯ್ಯ ಯಾವ ಕ್ಷೇತ್ರದಿಂದ ಹಾಗಾದ್ರೆ ಸ್ಪರ್ಧಿಸೋದು ಎಲ್ಲಿ ನಿಂತರು ಸೋಲ್ತಾರೆ ಅನ್ನೋ ಒಂದು ಭಯ ಇದೆ ಅಂತಂದು ಈಗಾಗಲೇ ಬಿಜೆಪಿ ಅವರು ಸಾಕಷ್ಟು ಆರೋಪಗಳನ್ನು ಮತ್ತು ಅವರು ಒಂಥರ ಈಳಿಸುವುದನ್ನು ನೋಡ್ತಾ ಇದ್ದೀವಿ ಈಗ ಸಿದ್ದರಾಮಯ್ಯನವರು ಕೊಪ್ಪಳಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅದು ಕೊಪ್ಪಳದ ಒಂದು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಸ್ಪರ್ಧಿಸುವುದು ಬಹುತೇಕ ಖಚಿತ ಎನ್ನುವ ಒಂದು ಮಾಹಿತಿ ಇದೀಗ ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು ಹಾಗಾದ್ರೆ ಕೊಪ್ಪಳದ ಕುಷ್ಟಗಿಯಲ್ಲಿ ಯಾಕೆ ಅವರು ಸ್ಪರ್ಧಿಸುವುದು ಅಂತಂದ್ರೆ ಅಲ್ಲಿ ಕುರುಬ ಮತಗಳು ನಿರ್ಣಾಯಕ ಮತಗಳಾಗಿದ್ದಾವೆ ಮತ್ತು ಏನು ಈಗ ಬಿಜೆಪಿ MLC ಇದ್ದಾರೆ ಅಲ್ಲಿ ಬಿಜೆಪಿಯಿಂದ ಏನು ಸ್ಪರ್ಧೆ ಮಾಡಲು ಒಂದು ದೊಡ್ಡಂಗೌಡ ಪಾಟೀಲ್ ಅವರು ಇದ್ದಾರೆ ಮಾಜಿ ಶಾಸಕರು ಕೂಡ ಅವರು ಕೂಡ ಕುರುಬ ಸಮುದಾಯದವರಾಗಿರೋದ್ರಿಂದ ಈ ಒಂದು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರಿಗೆ ನಿಂತರೆ ಸಾಕು ಅಲ್ಲಿ ಗೆಲ್ಲುವುದು ಬಹಳ ಸುಲಭ ಅನ್ನೋ ಒಂದು ಮಾಹಿತಿ ಸಿಕ್ಕಿರೋದ್ರಿಂದ ಸಿದ್ದರಾಮಯ್ಯನವರು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಿಂದ ನಿಲ್ಲುವುದು ಬಹುತೇಕ ಖಚಿತವಾಗಿದೆ ಈ ಇದಕ್ಕೆ ಒಂದಿಷ್ಟು ಮಾಹಿತಿ ಕೂಡ ನಮಗೆ ಪವರ್ ಟಿವಿಗೆ ಲಭಿಸಿದೆ ಅಂತ ಇಟ್ಸ್ ಎ ವೆರಿ ವೆರಿ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಈಗ ಹಾಲಿ ಶಾಸಕರಾಗಿರ್ತಕ್ಕಂಥ ಅಮರೇಗೌಡ ಬಯ್ಯಾಪುರ ಅವರು ಜೊತೆ ಈಗಾಗಲೇ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಹಾಗಾದ್ರೆ ಈಗಾಗಲೇ ಅಮರೇಗೌಡ ಬಯ್ಯಾಪುರ ಅವರು ಕುಷ್ಟಗಿ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಅಂತೂ ಈಗಾಗಲೇ ಘೋಷಣೆ ಆಗಿದೆ ಮತ್ತು ಸಮಾವೇಶ ಕೂಡ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿತ್ತು ಆದ್ರೆ ಇದೀಗ ಅಮರೇಗೌಡ ಬಯ್ಯಾಪುರ ಅವರನ್ನ ಒಂದು ಸ್ಥಳಕ್ಕೆ ಈಗ ಸಿದ್ದರಾಮಯ್ಯ ಅವರು ಬರ್ತಿರೋದ್ರಿಂದ ಈಗ ಅಮರೇಗೌಡ ಬಯ್ಯಾಪುರ ಅವರು ಯಾವ ಕಡೆ ಹೋಗ್ತಾರೆ ಹಂಗಾದ್ರೆ ಅಂದ್ರೆ ಅವರ ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ಅಮರೇಗೌಡ ಬಯ್ಯಾಪುರ ಅವರನ್ನು ರಾಯಚೂರು ನಗರಕ್ಕೆ ಒಂದು ಟಿಕೆಟ್ ನೀಡುವ ಒಂದು ಸಾಧ್ಯತೆ ಇದೆ ಮತ್ತು ಕುಷ್ಟಗಿಯಲ್ಲಿ ಸಿದ್ದರಾಮಯ್ಯ ನಿಂತರೆ ಸಿದ್ದರಾಮಯ್ಯನ ಅಪೋಸಿಟ್ ಕ್ಯಾಂಡಿಡೇಟ್ ಬಿಜೆಪಿಯಲ್ಲಿ ಏನು ದೊಡ್ಡಂಗೌಡ ಪಾಟೀಲ್ ಇದ್ದಾರೆ ಆತನನ್ನು ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸ್ಕೊ ಮಾಡಿಕೊಂಡು ಮುಂದಿನ ದಿನದಲ್ಲಿ ಆತನಿಗೆ ಕಾಂಗ್ರೆಸ್ನಿಂದ MLC ಮಾಡುವುದಾಗ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಲೇಟೆಸ್ಟ್ ಅಪ್ಡೇಟ್ ತಮ್ಮ ಪಾರ್ಟಿಗೆ ಲಭ್ಯವಾಗಿದೆ ಅಂತ ಹೇಳ್ಬೋದು ಲೀನಶ್ರೀ ಥ್ಯಾಂಕ್ ಯು
ಸುಕ್ರಾಜ್. ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.